ನಮಸ್ತೆ ವೀಕ್ಷಕರ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣ, ಕಂಪನಿ ಮಾಲೀಕ ಮನ್ಸೂರ್ ಖಾನ್ ಎಸ್ಐಟಿ ವಶಕ್ಕೆ. ಸಾವಿರಾರು ಜನರಿಂದ ಕೋಟ್ಯಾಂತರ ರೂಪಾಯಿ ಷೇರು ಸಂಗ್ರಹಿಸಿ ಪರಾರಿಯಾಗಿದ್ದ ಐಎಂಎ ಕಂಪನಿ ಮಾಲೀಕ ಮನ್ಸೂರ್ ಖಾನ್ ಕೊನೆಗೂ ವಿಶೇಷ ತನಿಖಾ ತಂಡ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ದುಬೈನಿಂದ ವಿಮಾನದಲ್ಲಿ ದೆಹಲಿಯ ನಿಲ್ದಾಣಕ್ಕೆ ಶುಕ್ರವಾರ ನಸುಕಿನಲ್ಲಿ ಬಂದಿಳಿದ ಮನ್ಸೂರ್ ಖಾನ್ ಅನ್ನು ಎಸ್ಐಟಿ ಹಾಗೂ ಇಡಿ ಅಧಿಕಾರಿಗಳು ಜಂಟಿಯಾಗಿ ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಐಎಂಐ ಸಮೂಹ ಕಂಪನಿಯ ಕಚೇರಿಯನ್ನು ಬಂದ್ ಮಾಡಿ ದುಬೈಗೆ ಹೋಗಿ ತಲೆಮರೆಸಿಕೊಂಡಿದ್ದ ಮನ್ಸೂರ್ ಖಾನ್ ಅಲ್ಲಿಂದಲೇ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದ. ಅವರ ಪತ್ತೆಗಾಗಿ ತನಿಖೆ ಕೈಗೊಂಡಿದ್ದ ಎಸ್ಐಟಿ ಹಾಗೂ ಇಡಿ ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸ್ ಸಹ ಜಾರಿ ಮಾಡಿದರು. ದುಬೈನಲ್ಲಿದ್ದ ಮನ್ಸೂರ್ ಖಾನ್ ಬಗ್ಗೆ ಅಲ್ಲಿಯೂ ಪೊಲೀಸ್ ಮೂಲಗಳು ಮಾಹಿತಿ ನೀಡಿದವು. ಮನ್ಸೂರ್ ಖಾನ್ ವಿಮಾನದಲ್ಲಿ ದುಬೈನಿಂದ ಹೊರಟ ಬಗ್ಗೆ ಅಧಿಕಾರಿಗಳಿಗೆ ಖಚಿತ ಸುಳಿವು ಸಿಕ್ಕಿತು. ದೆಹಲಿಯಲ್ಲಿ ಕಾದು ಕುಳಿತಿದ್ದ ಅಧಿಕಾರಿಗಳು ಆತ ವಿಮಾನ ಇಳಿಯುತ್ತಿದ್ದಂತೆ ವಶಕ್ಕೆ ಪಡೆದರು. ಸ್ಥಳೀಯ ವಿಮಾನ ನಿಲ್ದಾಣದಲ್ಲಿ ಪ್ರಕ್ರಿಯೆಗಳನ್ನು ಸಂಪೂರ್ಣಗೊಳಿಸಿ ಬೆಂಗಳೂರಿಗೆ ಕರೆತರಲಾಗಿದ್ದಾರೆ. ಐಎಂಎ ಸಮೂಹ ಕಂಪನಿ ವಿರುದ್ಧ ಕಮರ್ಷಿಯಲ್ ಸ್ಟಿಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ಮೊದಲ ಆರೋಪ ಮನ್ಸೂರ್ ಖಾನ್ ಅನ್ನು ದೆಹಲಿಯ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳು ಮೊದಲು ಆರೋಪಿಯನ್ನು ವಿಚಾರಣೆ ನಡೆಸಲಿದ್ದಾರೆ. ನಂತರ ನಾವು ಆದಷ್ಟು ಬೇಗ ಬೆಂಗಳೂರು ಕರೆತಂದು ನ್ಯಾಯಾಲಯದ ಎದುರು ಹಾಜರುಪಡಿಸುತ್ತೇವೆ ಎಂದು ಹೆಸರು ಹೇಳಲು ಇಚ್ಛಿಸದ ಎಸ್ಐಟಿ ಸಿಬ್ಬಂದಿಯೊಬ್ಬರು ತಿಳಿಸಿದರು. ಶಾಸಕ ಶ್ರೀಮಂತ್ ಪಾಟೀಲ್ರನ್ನ ಅಪಹರಿಸಿ ಮುಂಬೈ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ವಿಧಾನಸಭೆಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಗಂಭೀರ ಆರೋಪ. ಶಾಸಕರನ್ನ ಅಪಹರಿಸಿ ಹೊತ್ತೊಯ್ದಿದ್ದಾರೆ. ಶಾಸಕರನ್ನ ಹೊತ್ತೊಯ್ದಿರುವ ದಾಖಲೆಗಳನ್ನು ನೀಡುವೆ ಎಂದು ಬಿಜೆಪಿ ವಿರುದ್ಧ ಸಚಿವ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದರು. ಭೋಜನ ವಿರಾಮದ ಬಳಿಕ ವಿಧಾನಸಭೆ ಕಲಾಪ ಮತ್ತೆ ಆರಂಭವಾಗಿದ್ದು ಈ ವೇಳೆ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ಶಾಸಕರನ್ನ ಅಪಹರಿಸಿ ಹೊತ್ತೊಯ್ದಿದ್ದಾರೆ. ಶಾಸಕರನ್ನ ಹೊತ್ತೊಯ್ದಿರುವ ದಾಖಲೆಗಳನ್ನ ನೀಡುವೆ. ಶ್ರೀಮಂತ್ ಪಾಟೀಲ್ ಅವರನ್ನ ಬಲವಂತವಾಗಿ ಕರೆದೊಯ್ದಿದ್ದಾರೆ. ಇಂಡಿಗೋ ವಿಮಾನದಲ್ಲಿ ಕರೆದೊಯ್ದು ಮುಂಬೈ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ ಎಂದು ಆರೋಪಿಸಿದರು. ಮಲಗಿರೋ ತರ ಫೋಟೋ ಹೊಡೆದು ಫೋಟೋ ರಿಲೀಸ್ ಮಾಡಿದ್ದಾರೆ ಎಂದು ಸಚಿವ ಡಿಕೆ ಶಿವಕುಮಾರ್ ಫೋಟೋ ತೋರಿಸಿದರು. ನಮ್ಮ ಸ್ನೇಹಿತರಾದಂತಹ ಶ್ರೀಮಂತ್ ಪಾಟೀಲ್ ರವರನ್ನ, ನಮ್ಮ ಮಾಜಿ ಮಂತ್ರಿಗಳಾದಂತಹ ಒಬ್ಬರು ಬಿಜೆಪಿಯ ಸ್ನೇಹಿತರು, ಅವರ ಹೆಸರು ಹೇಳಕ್ಕೆ ನನಗೆ ಅನುಮತಿ ಇದೆಯಲ್ಲ ಗೊತ್ತಿಲ್ಲ, ಅವ್ರನ್ನ ತೆಗೆದುಕೊಂಡು ಹೋಗಿ ಫಿಸಿಕಲ್ ಆಗಿ ನಮ್ಮ ಶಾಸಕ ಈ ಒಂದು ಸಭೆ ನಡೆಯುವಂಥ ಸಂದರ್ಭದಲ್ಲಿ ಅವ್ರನ್ನ ಹೊತ್ಕೊಂಡು ಹೋಗಿ ಬಾಂಬೆ ಹಾಸ್ಪಿಟಲ್ ಅದನ್ನೇ ಫ್ಲೈಟಲ್ಲಿ ಜೊತೆಲಿ ಕರ್ಕೊಂಡೋಗಿ ಡಾಕ್ಯುಮೆಂಟ್ ತಮಗೆ ಪ್ರೊಡ್ಯೂಸ್ ಮಾಡ್ತೀನಿ. ಈಗ ಐ ಹ್ಯಾವ್ ಎ ಡಾಕ್ಯುಮೆಂಟ್ ಹಿಯರ್, ತಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ವಿತ್ ದಿ ಡಾಕ್ಯುಮೆಂಟ್ ವಿತ್ ದಿ ಫೋಟೋಗ್ರಾಫ್ ವೇರ್ ಹ್ಯಾಸ್ ಬೀನ್ ಪುಟ್. ಎತ್ಕೊಂಡೋಗಿ ಬಾಂಬೆಲಿ ಹಾಕಿ ಬಾಂಬೆಲಿ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಅವನ ಹಾಸ್ಪಿಟ್ಲಲ್ಲಿ ಬಲವಂತವಾಗಿ ತಂದು, ಇಲ್ಲ ನನಗೆ ಆರೋಗ್ಯವಾಗಿ ಇದ್ದೀನಿ ಅಂತ ಹೇಳಿದ್ರು ಕೂಡ ಇವತ್ತು ಅವನ್ನ ಹಾಸ್ಪಿಟ್ಲಲ್ಲಿ ಮಲಗಿಸಿ ಫೋಟೋಗ್ರಾಫ್ ಹಿಡಿಸಿ ಇವತ್ತು ಸರ್ಕ್ಯುಲೇಟ್ ಮಾಡೋಂಥ ಒಂದು ವ್ಯವಸ್ಥೆ ಇವತ್ತು ನಡೆದಿದೆ. ಅಧ್ಯಕ್ಷ, ನಮ್ಮ ಶಾಸಕರು ನಮ್ಮ ಪಕ್ಷದ ಶಾಸಕರು ನಮ್ಮ ಜೊತೆಲಿದ್ದವರು ಪಾಪ ಫೋನ್ ಮಾಡಿಸಿಸ್ಬಿಟ್ಟು ನಮಗೆ ಇಂಥ ಹಾಸ್ಪಿಟ್ಲಲ್ಲಿ ನಾನು ಇದ್ದೀನಿ ಅಂತೇಳಿ ನಮಗೆ ಮೆಸೇಜ್ ಕೊಟ್ಟ ತಕ್ಷಣ ನಾವು ಅದನ್ನು ಕಳಿಸಿಸಿ ಸಂಪರ್ಕ ಮಾಡಿಸಿಸಿ ಫೋಟೋಗ್ರಾಫ್ ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇಲ್ಲಿ ಫೋಟೋಗ್ರಾಫ್ ಕೂಡ ಇಲ್ಲಿ ಒಂದು ನಿಮಿಷ ತೆಗೆದುಕೊಳ್ಳಿ. ಏನು ಫೋಟೋ? ಒಂದು ನಿಮಿಷ ಬನ್ನಿ ಒಂದು ನಿಮಿಷ ಕಳಿಸಿ. ಆಯ್ತಾ, ತಂದಿದ್ದೇವೆ. ದಯವಿಟ್ಟು ತಮಾಷೆ ಮಾಡುತ್ತಲೇ ಬಿಜೆಪಿ ಶಾಸಕ ಶ್ರೀರಾಮುಲ್ಗೆ ಓಪನ್ ಆಫರ್ ಕೊಟ್ರೆ ಸಚಿವ ಡಿಕೆ ಶಿವಕುಮಾರ್. ರಾಜಕಾರಣದಲ್ಲಿ ಯಾರು ಶತ್ರು ಅಲ್ಲ, ಮಿತ್ರರು ಅಲ್ಲ ಎಂಬುದಕ್ಕೆ ಇಂದು ಸದನದಲ್ಲಿ ನಡೆದ ಸಚಿವ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಶಾಸಕ ಶ್ರೀರಾಮುಲು ನಡುವಿನ ಸಂಭಾಷಣೆ ಸಾಕ್ಷಿಯಾಗಿದೆ. ಹೌದು, ಇಂದು ಸದನ ಕಲಾಪವನ್ನ ಸ್ಪೀಕರ್ ರಮೇಶ್ ಕುಮಾರ್ 3 ಗಂಟೆಗೆ ಮುಂದೂಡಿದ ನಂತರ ಅಲ್ಲೇ ಕುಳಿತಿದ್ದ ಬಿಜೆಪಿ ಶಾಸಕ ಶ್ರೀರಾಮುಲುಗೆ ಸಚಿವ ಡಿಕೆ ಶಿವಕುಮಾರ್ ತಮಾಷೆ ಮಾಡುತ್ತಲೇ ಡಿಸಿಎಂ ಆಫರ್ ನೀಡಿದ್ದಾರೆ. ಬಿಜೆಪಿಯಲ್ಲಿ ನಿನ್ನ ಡಿಸಿಎಂ ಮಾಡೋದಿಲ್ಲ, ಬೇರೆಯವರನ್ನ ಡಿಸಿಎಂ ಮಾಡ್ತಾರೆ, ರಮೇಶ್ ಜಾರಕಿಹೊಳಿಯನ್ನ ಡಿಸಿಎಂ ಮಾಡ್ತಾರೆ ಎಂದು ಶ್ರೀರಾಮುಲುಗೆ ಸಚಿವ ಡಿಕೆ ಶಿವಕುಮಾರ್ ಹೇಳುವ ಮೂಲಕ ಪರೋಕ್ಷವಾಗಿ ಡಿಸಿಎಂ ಸ್ಥಾನದ ಆಫರ್ ನೀಡಿದರು. ಇದೇ ವೇಳೆ ಸಚಿವ ಡಿಕೆ ಶಿವಕುಮಾರ್ಗೆ ಸಾಥ್ ನೀಡಿದ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಲ್ಲಿ ಕೂತು ಏನ್ ಯೋಚನೆ ಮಾಡ್ತಿದೀಯಾ, ನಮ್ಮ ಬಳಿ ಬಾ ಎಂದು ಶ್ರೀರಾಮುಲು ಅವರನ್ನ ಕರೆದರು. ಇದಕ್ಕೆ ಶ್ರೀರಾಮುಲು ಅವರು ಏನನ್ನು ಪ್ರತಿಕ್ರಿಯೆ ನೀಡದೆ ಬರೀ ನಕ್ಕು ಸುಮ್ಮನಾದರು. ಸರ್ 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 ಸರ್
ನವ ಬೃಂದಾವನ ಧ್ವಂಸ ಪ್ರಕರಣ ಮಾಧ್ವ ಸಮುದಾಯಕ್ಕೆ ಬಹುದೊಡ್ಡ ಆಘಾತ ಎಂದು ಸತ್ಯಾತ್ಮ ತೀರ್ಥರು ಅಸಮಾಧಾನ. ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ಗ್ರಾಮದಲ್ಲಿ ಐತಿಹಾಸಿಕ ಪ್ರಸಿದ್ಧ ನವ ಬೃಂದಾವನ ಕಿಡಿಗೇಡಿಗಳಿಂದ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿ ಕಲಬುರಗಿಯಲ್ಲಿ ಉತ್ತರಾದಿಮಠದ ಸತ್ಯಾತ್ಮ ತೀರ್ಥರು ಪ್ರತಿಕ್ರಿಯಿಸಿದ್ದಾರೆ. ವ್ಯಾಸರಾಜರ ಮೂಲ ಬೃಂದಾವನವನ್ನು ಹಾಳು ಮಾಡಿರುವುದು ಮಾಧ್ವ ಸಮುದಾಯಕ್ಕೆ ಬಹುದೊಡ್ಡ ಆಘಾತ ಉಂಟು ಮಾಡಿದೆ. ಇದು ಹಿಂದೂ ಸಮಾಜಕ್ಕೆ ಅವಮಾನದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಗುರುಗಳು ತತ್ವಜ್ಞಾನದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವದಂತಹ ಗ್ರಂಥಗಳನ್ನು ರಚನೆ ಮಾಡಿ ನಮ್ಮ ಮಾಧ್ವ ವಾಂಗ್ಮಯವನ್ನು ಶ್ರೀಮಂತಗೊಳಿಸಿದ ಮಹಾನುಭಾವರು, ವ್ಯಾಸ ಸಾಹಿತ್ಯಕ್ಕೆ ಪ್ರವರ್ತಕರು, ಕೃಷ್ಣದೇವರಾಯನ ರಾಜಗುರುಗಳು, ಪುರಂದರದಾಸರಿಗೆ ದೀಕ್ಷೆಯನ್ನು ಕೊಟ್ಟ ಗುರುಗಳು, ಇಂತಹ ಮಹಾನುಭಾವರು ಅವರೆಲ್ಲ ಮಾಡಿದ ಕಾರ್ಯಗಳು ನಿತ್ಯದಲ್ಲಿಯೂ ಸ್ಮರಣೀಯವಾದದ್ದು. ಅಂತಹ ಮಹಾನುಭಾವರಿಗೆ ಆಗಿರುವಂತಹ ಈ ಅಪಚಾರ ಇದು ಅಕ್ಷಮ್ಯವಾದದ್ದು. ಇದರ ಬಗ್ಗೆ ಸರಿಯಾದ ತನಿಖೆ ನಡೆಯಲೇಬೇಕು. ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲೇಬೇಕು. ಸರ್ಕಾರ ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ. ನಾವೆಲ್ಲ ಸೇರಿ ಅದಕ್ಕಾಗಿ ಪ್ರತಿಭಟನೆಯನ್ನು ಮಾಡಿ ಆ ತನಿಖೆ ಆಗುವವರೆಗೆ ಸರ್ಕಾರ ಬಿಡಬಾರದು, ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಮತ್ತೆ ಮತ್ತೆ ಆಗ್ರಹಪಡಿಸ್ತೇವೆ. ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶ್ರೀಶರ ತೀರ್ಥರ ಜೊತೆಗೆ ಮಾತನಾಡಿದ್ದೇವೆ. ಮುಂದಿನ ಬೃಂದಾವನದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಶೀಘ್ರದಲ್ಲಿ ಅವರು ತೊಡಗುತ್ತಾ ಇದ್ದಾರೆ. ಅದಕ್ಕಾಗಿ ಮೈಸೂರಿನಿಂದ ಧಾವಿಸಿ ಬರ್ತಾ ಇದ್ದಾರೆ. ನಾವು ಕೂಡ ನವಬೃಂದಾವನದ ಕಡೆಗೆ ಸಾಗ್ತಾ ಇದ್ದೇವೆ. ಅವರು ಮಾಡುವ ಆ ಬೃಂದಾವನದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ನಮ್ಮ ಪೂರ್ಣವಾದ ಸಹಕಾರ ಸಹಯೋಗ ಇದೆ. ಸಕಲರಿಗೂ ಮಾನ್ಯರಾದ ಪೂಜ್ಯರಾದ ಆ ವ್ಯಾಸರಾಜರ ಸೇವೆಯನ್ನು ಮಾಡುವುದಕ್ಕೆ ಎಲ್ಲರೂ ಸಿದ್ಧ. ವಿದ್ಯಾಶ್ರೀಶರು ಮಾಡ್ತಾ ಇರುವ ಆ ಕಾರ್ಯಕ್ಕೆ ಎಲ್ಲರ ನೈತಿಕವಾದ ಹಾಗೂ ಆಧ್ಯಾತ್ಮಿಕವಾದ ಎಲ್ಲ ರೀತಿಯ ಸಹಕಾರ ಇರಬೇಕು. ವಿಶೇಷವಾಗಿ ಜಪ, ವ್ಯಾಸರಾಜರ ಸ್ಮರಣೆ, ಅವರ ಸ್ತೋತ್ರದ ಪಠನವನ್ನು ಮಾಡಿ ಅವರ ಅನುಗ್ರಹದಿಂದ ಮುಖ್ಯಪ್ರಾಣದೇವರ ಗೋಪಾಲಕೃಷ್ಣದೇವರ ಶ್ರೀರಾಮದೇವರ ಅನುಗ್ರಹದಿಂದ ಈ ಕಾರ್ಯ ನಿರ್ವಿಘ್ನವಾಗಿ ಆಗಲಿ ಅಂತ ಸಕಲ ಆಸ್ತಿಕ ಮಹಾಶಯರು. ಶ್ರೀಮಂತ್ ಪಾಟೀಲ್ ಅಪಹರಣ, ಡಿಕೆಶಿ ಆರೋಪ, ವರದಿ ಸಲ್ಲಿಸಲು ಗೃಹ ಸಚಿವಗೆ ಸ್ಪೀಕರ್ ಸೂಚನೆ. ಬಲವಂತವಾಗಿ ತಮ್ಮ ಪಕ್ಷದ ಶಾಸಕರನ್ನು ಬಿಜೆಪಿ ಮುಖಂಡರೊಬ್ಬರು ಅಪಹರಣ ಮಾಡಿ ಮುಂಬೈಗೆ ಕರೆದೊಯ್ದಿದ್ದಾರೆ ಎಂದು ಸಚಿವ ಡಿಕೆ ಶಿವಕುಮಾರ್ ಸದನದಲ್ಲಿ ಆಪಾದಿಸಿದರು. ಈ ಕುರಿತು ನಾಳೆಯ ಒಳಗೆ ಪೂರ್ಣ ವಿವರ ಸಲ್ಲಿಸುವಂತೆ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಗೃಹ ಸಚಿವ ಎಂಬಿ ಪಾಟೀಲ್ ಅವರಿಗೆ ಸೂಚಿಸಿದರು. ವಿಶ್ವಾಸಮತ ಯಾಚನೆಗೆ ಗುರುವಾರ ಕರೆದಿರುವ ಕಲಾಪದಲ್ಲಿ ಮಧ್ಯಾಹ್ನ ಊಟದ ವಿರಾಮದ ಬಳಿಕ ಚರ್ಚೆಗೂ ಮುನ್ನ ಡಿಕೆ ಶಿವಕುಮಾರ್ ಶಾಸಕರನ್ನು ಅಪಹರಿಸಲಾಗಿದೆ ಎಂದು ವಿಷಯ ಪ್ರಸ್ತಾಪಿಸಿದರು. ವಿಶ್ವಾಸಮತ ಚರ್ಚೆ ವಿಧಾನಸೌಧಕ್ಕೆ ಬರಿಗಾಲಲ್ಲೇ ಬಂದ HD ರೇವಣ್ಣ, ವಿಡಿಯೋ ಸಾಕಷ್ಟು ವೈರಲ್.
ನಿಂಬೆಹಣ್ಣು ಹಿಡಿದು ಸುದ್ದಿಯಾಗಿದ್ದ ಲೋಕ ಉಪಯೋಗಿ ಸಚಿವ ಎಚ್ಡಿ ರೇವಣ್ಣ ಈಗ ವಿಶ್ವಾಸಮತ ನಿರ್ಣಯ ಕುರಿತು ಚರ್ಚೆಯಲ್ಲಿ ಪಾಲ್ಗೊಳ್ಳಲು ವಿಧಾನಸೌಧಕ್ಕೆ ಬರಿಗಾಲಲ್ಲೇ ಬಂದು ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ವಿಶ್ವಾಸಮತದ ಮೇಲಿನ ಚರ್ಚೆ ನಡೆಯುತ್ತಿದ್ದು ಸರ್ಕಾರವನ್ನು ಉಳಿಸಿಕೊಳ್ಳಲು ಮೈತ್ರಿ ನಾಯಕರು ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಎಚ್ಡಿ ರೇವಣ್ಣ ಬರಿಗಾಲಲ್ಲೇ ವಿಧಾನಸೌಧಕ್ಕೆ ಬಂದಿರುವ ವಿಡಿಯೋ ವೈರಲ್ ಆಗಿದೆ. ಹಲವು ಬಾರಿ ಬರಿಗಾಲಲ್ಲಿ ದೇಗುಲಗಳಿಗೆ ಭೇಟಿ ನೀಡುತ್ತಿದ್ದ ರೇವಣ್ಣ ಸದನಕ್ಕೂ ಬರಿಗಾಲಲ್ಲಿ ಆಗಮಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಸಿಎಂ ಕುಮಾರಸ್ವಾಮಿಯವರ ಇಂದಿನ ಪರಿಸ್ಥಿತಿಗೆ ದತ್ತ ಮಾಲಾಧಾರಿಗಳ ಶಾಪವೇ ಕಾರಣ ಎಂದ ಶಾಸಕ ರಘುಪತಿ ಭಟ್. ದತ್ತ ಮಾಲಾಧಾರಿಗಳನ್ನು ಭಿಕ್ಷುಕರೆಂದು ಹೀಯಾಳಿಸಿ ನಿಂದಿಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎದುರಿಸುತ್ತಿರುವ ಇಂದಿನ ಪರಿಸ್ಥಿತಿಗೆ ದತ್ತ ಮಾಲಾಧಾರಿಗಳ ಶಾಪವೇ ಕಾರಣ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಅತೃಪ್ತ ಶಾಸಕರ ರಾಜೀನಾಮೆ ಪ್ರಹಸನದ ಬೆನ್ನಲ್ಲೇ ಸಿಎಂ ಎಚ್ಡಿಕೆ ಸಂಕಷ್ಟ ಎದುರಿಸುತ್ತಿದ್ದು ಒಂದೊಂದು ಸ್ಥಾನಕ್ಕೂ ಕಾಂಗ್ರೆಸ್ ಬಳಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಎಂದು ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲದ ಕಾರಣ ಅತೃಪ್ತ ಶಾಸಕರೆಲ್ಲರೂ ರಾಜೀನಾಮೆ ನೀಡಿ ಮುಂಬೈಗೆ ತೆರಳಿದ್ದಾರೆ. ಈಗ ದೋಸ್ತಿ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ. ಇದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿಶ್ವಾಸ ಮತ ಯಾಚನೆಗೆ ಮುಂದಾಗಿದ್ದಾರೆ. ಗುರುವಾರ ಈ ಕುರಿತು ಚರ್ಚೆ ಕೂಡ ನಡೆಯಿತು. ಸದನದ ನಡಾವಳಿಯಲ್ಲಿ ರಾಜ್ಯಪಾಲರು ಮಧ್ಯ ಪ್ರವೇಶಿಸುವಂತಿಲ್ಲ ಎಂದು ವಿಧಾನಸಭೆಯಲ್ಲಿ ಎಚ್ಕೆ ಪಾಟೀಲ್ ಹೇಳಿದ್ದಾರೆ. ಇಂದೇ ವಿಶ್ವಾಸಮತ ಯಾಚನೆ ಮುಗಿಸಿ ಎಂದು ರಾಜ್ಯಪಾಲರ ಕಚೇರಿಯಿಂದ ಸಂದೇಶ ರವಾನೆಯಾದ ಹಿನ್ನೆಲೆ ಇದಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಸದಸ್ಯ ಎಚ್ಕೆ ಪಾಟೀಲ್, ನಾವು ಬೆಳಗ್ಗೆಯಿಂದ ಗಮನಿಸುತ್ತಿದ್ದೇವೆ, ರಾಜ್ಯಪಾಲರ ಪ್ರತಿನಿಧಿ ಸದನದಲ್ಲಿ ಉಪಸ್ಥಿತರಿದ್ದಾರೆ, ಇದನ್ನ ನಾವು ಸ್ವಾಗತಿಸುತ್ತೇವೆ. ರಾಜ್ಯಪಾಲರು ಸದನದ ನಡಾವಳಿಯಲ್ಲಿ ಮಧ್ಯ ಪ್ರವೇಶಿಸುವಂತಿಲ್ಲ, ಆದರೆ ಸಂದೇಶ ರವಾನಿಸುವಂತಿಲ್ಲ ಎಂದು ಹೇಳಿದರು. ಹಾಗೆಯೇ ಸದನದಲ್ಲಿ ಮಾತನಾಡಿದ ಕೃಷ್ಣ ಭೈರವೇಗೌಡ, ಸದನ ನಡೆಯುತ್ತಿರುವ ಸಮಯದಲ್ಲೇ ಶಾಸಕರು ಕಣ್ಮರೆಯಾಗುತ್ತಿದ್ದಾರೆ, ಸದಸ್ಯರ ಕಣ್ಮರೆ ಬಗ್ಗೆ ಸದನಕ್ಕೆ ತಿಳಿಸಬೇಕು, ಮಹತ್ವದ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಯುತ್ತಿದೆ, ಈ ಸದನದ ಸದಸ್ಯರ ಹಕ್ಕನ್ನ ನೀವು ರಕ್ಷಿಸಬೇಕು ಎಂದು ಸ್ಪೀಕರ್ಗೆ ಮನವಿ ಮಾಡಿದರು. ಈ ಬಗ್ಗೆ ವ್ಯಾಖ್ಯಾನ ಮಾಡಿದ್ರಿ, ಸನ್ಮಾನ್ಯ ದೇಶಪಾಂಡೆ ಅವರು, ನಮ್ಮ ಕಂದಾಯ ಸಚಿವರು ಆ ವಿಚಾರವಾಗಿ ಕೆಲವು ಮಾತು ಪ್ರಸ್ತಾಪ ಮಾಡಿ 175ನೇ ಆರ್ಟಿಕಲ್ ಅನ್ನ ಪ್ರಸ್ತಾಪ ಮಾಡಿ ಅವರು ತಮ್ಮ ತಕರಾರು ಹೇಳಿದಾಗ ಆ ಡೈರೆಕ್ಷನ್ ಅಂಥೇಳಿ ಅವರೇನು ಉಪಯೋಗ ಮಾಡಿದ್ರು ಪದ, ಅದು ಸಹಿತ ನಿಮಗೆ ಪ್ಯಾಲೆಟಬಲ್ ಆಗಲಿಲ್ಲ. ನೀವು ತಕ್ಷಣ ಅದು ಇಟ್ ಈಸ್ ನಾಟ್ ಡೈರೆಕ್ಷನ್ ಅಂಥೇಳಿ ಯು ಟ್ರೈ ಟು ಕರೆಕ್ಟ್ ದ್ಯಾಟ್ ಟು ದಿಸ್ ಹೌಸ್. ವಿ ವೆರಿ ಮಚ್ ಅಪ್ರಿಸಿಯೇಟ್ ದ್ಯಾಟ್. ನಾವು ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು, ನಾವು ಗವರ್ನರ್ ಹತ್ರ ಹೋಗಿದ್ವಿ, ಗವರ್ನರ್ ಹತ್ರ ಹೋಗಿದ್ವಿ. ವಿ ಡೋಂಟ್ ಆಬ್ಜೆಕ್ಟ್. ಇಟ್ ಇಸ್ ಯುವರ್ ಫಂಡಮೆಂಟಲ್ ರೈಟ್. ನೀವು ಹೋಗ್ಬೋದು, ನೀವು ತಕರಾರು ಕೊಡ್ಬೋದು, ನೀವು ಈಸ್ ವೆಲ್ಕಮ್. ಗವರ್ನರ್ ಬೀಯಿಂಗ್ ಹೆಡ್ ಆಫ್ ದಿ ಲೆಜಿಸ್ಲೇಚರ್, ಹಿ ಕ್ಯಾನ್ ಸೆಂಡ್ ಹಿಸ್ ರಿಪ್ರೆಸೆಂಟೇಟಿವ್ ಹಿಯರ್, ಹಿಸ್ ರಿಪ್ರೆಸೆಂಟೇಟಿವ್ ಇಸ್ ಹಿಯರ್, ವಿಚ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಕಮ್ ಟು ನೋ ಆಫ್ ಇಟ್. ದಿ ಲೆಜಿಸ್ಲೇಚರ್ ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ಥ್ರೂ ಇನ್ಫಾರ್ಮೇಶನ್ ಟು ಆಲ್ ಆಫ್ ಅಸ್. ಎನಿವೇ, ನಾನು ಅದಕ್ಕೆ ಹೆಚ್ಚು ಮುಂದುವರೆದು ಹೋಗೋದಿಲ್ಲ. ಆದರೆ ರಾಜ್ಯಪಾಲರು ದಯಮಾಡಿ ಈ ಪ್ರೊಸೀಡಿಂಗ್ಸ್, ನಮ್ಮ ಹೌಸ್ ಪ್ರೊಸೀಡಿಂಗ್ಸ್ನಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ಅಂತೇಳಿ ಅವರಲ್ಲಿ ಕೈ ಮುಗಿದು ಆಗ್ರಹ ಮಾಡಿ ಸಭಾಧ್ಯಕ್ಷರೇ. ಕಂದಾಯ ಸಚಿವ, ದೋಸ್ತಿ ಸರ್ಕಾರಕ್ಕೆ ವಿಶ್ವಾಸ ಮತ ಯಾಚನೆ ಮಾಡುವಂತೆ ರಾಜ್ಯಪಾಲ ವಜುಭಾಯಿ ವಾಲಾ ಡೆಡ್ಲೈನ್ ನೀಡಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 1:30 ಒಳಗೆ ವಿಶ್ವಾಸ ಮತ ಯಾಚನೆ ಮಾಡುವಂತೆ ರಾಜ್ಯಪಾಲ ವಜುಭಾಯಿ ವಾಲಾ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಈ ಬಗ್ಗೆ ಸ್ಪೀಕರ್ ರಮೇಶ್ ಕುಮಾರ್ಗೆ ಪತ್ರ ಸಂದೇಶ ಕಳುಹಿಸಿದ್ದರು. ಸ್ಪೀಕರ್ ವಿಶ್ವಾಸ ಮತ ಯಾಚನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ನೇರ ಸಿಎಂ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿರುವ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಶುಕ್ರವಾರ ಮಧ್ಯಾಹ್ನ 1:30 ಒಳಗೆ ವಿಶ್ವಾಸ ಮತ ಯಾಚನೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮೈತ್ರಿ ನಾಯಕರಿಂದ ಪ್ರಜಾತಂತ್ರಕ್ಕೆ ಅಗೌರವ, ಬಂಡತನದ ಸಿಎಂ ಅಧಿಕಾರ ಎಂದ ಮಾಜಿ ಸಿಎಂ ಯಡಿಯೂರಪ್ಪ.
ಪ್ರಜಾತಂತ್ರಕ್ಕೆ ಅಗೌರವ ತೋರುವ ರೀತಿಯಲ್ಲಿ ಮೈತ್ರಿ ನಾಯಕರು ನಡೆದುಕೊಂಡಿದ್ದಾರೆ. ವಿನಾಕಾರಣ ಸದನದ ಕಾಲಹರಣ ಮಾಡಿ ಸರ್ಕಾರ ಉಳಿಸುವ ಪ್ರಯತ್ನ ನಡೆದಿದೆ ಎಂದು ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಆಪಾದಿಸಿದರು. ಸುದ್ದಿಗಾರರೊಟ್ಟಿಗೆ ಮಾತನಾಡಿದ ರಾಜ್ಯಪಾಲರು ಸ್ಪೀಕರ್ಗೆ ಸಂದೇಶ ಕಳುಹಿಸಿದರು. ಅದಕ್ಕೆ ನಾವು ರೂಲಿಂಗ್ ನೀಡಲು ಕೇಳಿದರೂ ಪ್ರಯೋಜನವಾಗಲಿಲ್ಲ. ಬಹುಮತ ಇಲ್ಲದಿದ್ದರೂ ರಾಜೀನಾಮೆ ನೀಡದೆ ಬಂಡತನದಿಂದ ಕುಮಾರಸ್ವಾಮಿ ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಎಂದು ಟೀಕಿಸಿದರು. ನಾವು 105 ಶಾಸಕರಿದ್ದೇವೆ, ಈ ಸರ್ಕಾರಕ್ಕೆ ಬಹುಮತವಿಲ್ಲ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರನ್ನು ಪ್ರಚೋದಿಸುವ ಕೆಲಸ ಮಾಡಲಾಗಿದೆ ಎಂದು ತಿಳಿಸಿದರು. ಮೈತ್ರಿ ಸರ್ಕಾರ ವರ್ಗಾವಣೆ ದಂಧೆ ಮಾಡಿ ಲೂಟಿ ಮಾಡಿದೆ. ಕುಮಾರಸ್ವಾಮಿ ಏಕೆ ಕಡತಗಳನ್ನು ವಿಲೇವಾರಿ ಮಾಡುತ್ತಿದ್ದಾರೆ? ಬಹುಮತ ಇಲ್ಲದಿದ್ದರೂ ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಆಪಾದಿಸಿದರು. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಲು ಸರ್ಕಾರ ವಿಳಂಬ ಮಾಡುತ್ತಿದೆ. ರಾಜೀನಾಮೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನ ನೀಡಿದೆ ಎಂದು ಬಿಜೆಪಿ ಶಾಸಕ ಮಾಧುಸ್ವಾಮಿ ಹೇಳಿದರು. ನಾನು ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಲಾಯರು ಕೋರ್ಟ್ ಅಲ್ಲಿ ಒಂದು ಮಾತು ಹೇಳಿದ್ದಾರೆ, ಸ್ಪೀಕರ್ ಅವರು ನಾಳೆ ಅಥವಾ 2 ದಿವಸದೊಳಗೆ ಈ ರಾಜೀನಾಮೆ ಪ್ರಹಸನನ್ನ ಮುಕ್ತಾಯ ಮಾಡ್ತಾರೆ ಅಂತೇಳಿ ಆ ಮಾತನ್ನು ಅವರು ಹೇಳಿದ ಮೇಲೆ ಕೋರ್ಟ್ ಸರಿಯಾದ ಕಾಲ ನಿಗದಿ ಮಾಡಿ ತೀರ್ಮಾನ ಮಾಡಿ ಅದರರ್ಥ ಅವ್ರಿಗಾಗಿದೆ. ಎರಡನೇದು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, 10th ಶೆಡ್ಯೂಲ್ಗೂ ರಾಜೀನಾಮೆಗೂ ಸಂಬಂಧ ಇಲ್ಲ. ನೀವು ರಾಜೀನಾಮೆ ತಗೊಂಡ್ರೂ ಕೂಡ ಯಾರನ್ನಾರು ಡಿಸ್ಕ್ವಾಲಿಫೈ ಮಾಡಬೇಕಂದ್ರೆ ನಿಮ್ಮ ಮನೆ ಬರ. ರಾಜೀನಾಮೆ ಕೊಡೋದು ಒಬ್ಬ ವ್ಯಕ್ತಿಯ ಮೂಲಭೂತವಾದ ಇವತ್ತಿನ ಕಾರ್ಯಕಲಾಪಗಳು ಪಾರ್ಲಿಮೆಂಟರಿ ಒಂದು ಡೆಮಾಕ್ರಸಿಗೆ, ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅಪಮಾನ, ಅಗೌರವ. ಇದನ್ನ ಸಹಿಸಕ್ಕೆ ಸಾಧ್ಯ ಇಲ್ಲ. 105 ಜನ ಶಾಸಕರಿದ್ದೇವೆ ನಾವು ಇಲ್ಲಿ. ಈ ತೊಗಲಕ್ ದರ್ಬಾರ್ ನೋಡ್ಕೊಂಡು ಕುಂತ್ಕೊಳ್ಬೇಕೇನೋ? ಅಭಿವೃದ್ಧಿ ಕಾರ್ಯ ಇಲ್ಲ, ವರ್ಗಾವಣೆ ಲೂಟಿ ಹಗಲು ದರೋಡೆ ಮಾಡಿ ದುಡ್ಡು ಮಾಡೋ ಅಂತ ಕೆಲಸದಲ್ಲಿ ನಿಂತಿರ್ಬೇಕಾದ್ರೆ ನಾನು ಕೇಳ್ತೇನೆ ಕುಮಾರಸ್ವಾಮಿ ಅವರಿಗೆ, ನೀವು ಹೇಳಿದ್ರಲ್ಲ ನನ್ನ ಬಹುಮತ ಸಾಬೀತಾಗೋ ಮುಂಚೆ ನಾನು ಯಾವುದೇ ಕೆಲಸ ಮಾಡಕ್ಕೆ ಸಿದ್ಧ ಇಲ್ಲ ಅಂತ ರಾತ್ರಿ ಹಗಲು ಸಾವಿರಾರು ಫೈಲ್ಗಳು ವಿಲೇವಾರಿ ಆಗ್ತಿರೋ ನಿಜ ತಾನೆ? ಅನೇಕ ಪ್ರಮುಖ ತೀರ್ಮಾನ ತಗೊಳ್ಳೋ ಮಾಡ್ತಾ ಇರೋದು ನಿಜ ತಾನೆ? ರಾಜ್ಯಪಾಲರು ಪತ್ರ ಬರೆದಿದ್ದಾರೆ, ನಿಮ್ಮ ಬಹುಮತ ಸಾಬೀತಾಗೋ ಮುಂಚೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತಗೊಳ್ಬಾರದು ಅಂತ. ಅವತ್ತು ಮಂತ್ರಿಮಂಡಲದ ಸಭೆಯಲ್ಲಿ 135-136 ಸಬ್ಜೆಕ್ಟ್ಗಳು ಇದ್ದು ರಾಜ್ಯಪಾಲರು ಸೂಚನೆ ಕೊಟ್ಟ ಮೇಲೆ ಕೇವಲ 15-16 ಸಬ್ಜೆಕ್ಟ್ಗಳನ್ನು ತಗೊಂಡ್ರಿ, ಆದರೆ ಉಳಿದ ಯಾವುದೇ ಕಾರ್ಯಕಲಾಪ ನಿಲ್ಲಲಿಲ್ಲ. ಇದು ಇವರು ಕ್ಷೋಭೆ ತರುವಂತಹದ್ದ ಜೆಡಿಎಸ್ ಕಾಂಗ್ರೆಸ್ನವರಿಗೆ. ಇದನ್ನ ಪ್ರತಿಭಟಿಸಿ ರಾಜ್ಯದ ದೇಶದ ಜನರಿಗೆ ಇದು ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ. ಶ್ರೀಮಂತ್ ಪಾಟೀಲ್ರನ್ನ ಬಿಜೆಪಿ ಕಿಡ್ನಾಪ್ ಮಾಡಿದೆ ಎಂದು ಆಪಾದಿಸಿ ಕಮಿಷನರ್ಗೆ ಕಾಂಗ್ರೆಸ್ ದೂರು. ಕಾಗವಾಡದ ಕಾಂಗ್ರೆಸ್ ಶಾಸಕ ಶ್ರೀಮಂತ್ ಪಾಟೀಲರನ್ನ ಬಿಜೆಪಿ ಮುಖಂಡ ಲಕ್ಷ್ಮಣ್ ಸವದಿ ಕಿಡ್ನಾಪ್ ಮಾಡಿದ್ದಾರೆ ಎಂದು ಆರೋಪಿಸಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ನೀಡಿದ್ದಾರೆ. ಆಪರೇಷನ್ ಬಿಜೆಪಿ ಮೂಲಕ ನಮ್ಮ ಶಾಸಕರನ್ನ ಕಿಡ್ನಾಪ್ ಮಾಡಲಾಗಿದೆ, ತಕ್ಷಣ ಅವರನ್ನ ಹುಡುಕಿಕೊಡಿ ಅಂತ ಕಾಂಗ್ರೆಸ್ ಪಕ್ಷದ ಸೆಕ್ರೆಟರಿ ನಟರಾಜ್ ಗೌಡ ಅವರು ಕಾರ್ಯಕರ್ತರು ಕಮಿಷನರ್ ಅಲೋಕ್ ಕುಮಾರ್ಗೆ ದೂರು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಊಟ ಮುಗಿಸಿದ ಬಿಜೆಪಿ ಶಾಸಕರು ಅಲ್ಲೇ ತಂಗಿದ್ರು. ನಿನ್ನೆ ರಾತ್ರಿ 12 ಆದ್ರೂ ಪರವಾಗಿಲ್ಲ, ವಿಶ್ವಾಸ ಮತ ಯಾಚನೆಯಾಗಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಬಿಜೆಪಿ ವಿಧಾನಸೌಧದಲ್ಲೇ ಬೀಡು ಬಿಟ್ಟಿತ್ತು. ಇಂದೇ ವಿಶ್ವಾಸ ನಿರ್ಣಯ ಮಾಡುವಂತೆ ರಾಜ್ಯಪಾಲರು ಸ್ಪೀಕರ್ ರಮೇಶ್ ಕುಮಾರ್ಗೆ ನಿನ್ನೆ ಸೂಚನೆ ನೀಡಿದ್ದರು, ಆದರೆ ಸದನ ಮಾತ್ರ ಗದ್ದಲದಿಂದ ಕೂಡಿತ್ತು. ಈ ನಡುವೆ ಉಪಸಭಾಪತಿ ಕೃಷ್ಣರೆಡ್ಡಿಗೆ ಅಧಿಕಾರ ವರ್ಗಾಯಿಸಿ ಅಡ್ವೊಕೇಟ್ ಭೇಟಿಗೆ ಸ್ಪೀಕರ್ ತೆರಳಿದರು. ಈ ನಡುವೆ ಉಭಯ ಪಕ್ಷದ ನಾಯಕರು ಹಾಗೂ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಪಟ್ಟು ಬಿಡದಂತೆ 12 ಗಂಟೆಯಾದರೂ ಸರಿ ವಿಶ್ವಾಸ ಮತಯಾಚನೆಯಾಗಿರುವವರೆಗೆ ನಾವು ಇಲ್ಲೇ ಪ್ರತಿಭಟನೆ ಕೋರುತ್ತೇವೆ ಅಂತ ಹೇಳಿದರು. ಆದರೆ ಉಪಸಭಾಪತಿ ಕೃಷ್ಣಾರೆಡ್ಡಿ ಗದ್ದಲದ ಗೂಡಾಗಿದ್ದ ಸದನವನ್ನ ಶುಕ್ರವಾರಕ್ಕೆ ಮುಂದೂಡಿದ್ರು, ಆದರೆ ಬಿಜೆಪಿ ನಾಯಕರು ಮಾತ್ರ ಸದನದಲ್ಲೇ ಉಳಿದು ಮಲಗಿದ್ದರು. ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬಾಗ್ಲು ತೆಗೆಯೋರಿಲ್ಲ, ಇಲ್ಲ 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 ಇಲ್ಲ, ನಾನು ಮನೆಗೆ ಹೋಗೋದಿಲ್ಲ.
ಫಲಾನುಭವಿಗಳಿಗೆ ಸಿಗದ ಮಾಶಾಸನದ ಹಣ, ಪೋಸ್ಟ್ ಮ್ಯಾನ್ಗಳು ಗುಳುಂ ಮಾಡುತ್ತಿರುವ ಆರೋಪ. ಸರ್ಕಾರದಿಂದ ಬಂದಂತಹ ವಿವಿಧ ತರಹದ ಮಾಶಾಸನದ ಹಣವನ್ನು ಫಲಾನುಭವಿಗಳಿಗೆ ಕೊಡದೆ ಪೋಸ್ಟ್ ನುಂಗಿ ಹಾಕುತ್ತಿದ್ದಾರೆ. ಇಂತಹ ಆರೋಪಗಳು ಕೇಳಿ ಬಂದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರ ಹಾಗೂ ತಾಲೂಕಿನ ಪೋಸ್ಟ್ಮ್ಯಾನ್ಗಳ ವಿರುದ್ಧ ವಿಧವಾ, ವೃದ್ಧಾಪ, ಅಂಗವಿಕಲ, ಸಂಧ್ಯಾ ಸುರಕ್ಷಾ ಸೇರಿದಂತೆ ಇನ್ನಿತರ ಸರ್ಕಾರದಿಂದ ಬರುವ ಪಿಂಚಣಿಯನ್ನು ಫಲಾನುಭವಿಗಳಿಗೆ 30-40-50 ರೂಪಾಯಿಗಳನ್ನು ಕೊಟ್ಟರೆ ಮಾಶಾಸನ ಹಣ ಕೊಡುತ್ತಾರೆ. ಲಂಚ ಕೊಡದಿದ್ದರೆ ಹಣ ಬಂದರೂ ಸಹ ಬಂದಿಲ್ಲ ಎಂದು ಸತಾಯಿಸುತ್ತಾರೆ. ಇದರಿಂದ ವೃದ್ಧರು, ಅಂಗವಿಕಲರಿಗೆ ತೊಂದರೆಯಾಗಿದೆ ಅನುಭವಿಸುತ್ತಿದ್ದಾರೆ ಎನ್ನಲಾಗಿದೆ. ನಗರದ ಕಾಟಿ ಬೇಸ್ ವಾರ್ಡಿನ ಸತ್ಯನಾರಾಯಣ ಇವರಿಗೆ ಡಿಸೆಂಬರ್ ತಿಂಗಳ ವೃದ್ಧಾಪ ವೇತನ ಬಂದಿಲ್ಲ ಎಂದು ಪೋಸ್ಟ್ಮ್ಯಾನ್ ಸಿದ್ದಯ್ಯ ಹೇಳಿದ್ದು, ಸಿದ್ದಯ್ಯನ ಮೇಲೆ ಸತ್ಯನಾರಾಯಣ ದೂರು ನೀಡಿದ ಮೇಲೆ ಬಳಸಿಕೊಂಡಿದ್ದ ಡಿಸೆಂಬರ್ ತಿಂಗಳ ಹಣವನ್ನು ಪೋಸ್ಟ್ಮ್ಯಾನ್ ಸತ್ಯನಾರಾಯಣಗೆ ನೀಡಿದ್ದಾನೆ. ಇದೇ ತರಹ ಸುಮಾರು ಜನರಿಗೆ ಪೋಸ್ಟ್ಮ್ಯಾನ್ ಫಲಾನುಭವಿಗಳ ಹಣ ಸ್ವಂತಕ್ಕೆ ಬಳಸಿಕೊಂಡಿದ್ದಾನೆಂಬ ಆರೋಪ ಕೇಳಿ ಬರುತ್ತಿವೆ. ದುಡ್ಡು ಕೊಡೋ ಡಿಸ್ಟ್ರಿಕ್ಟ್ ಎಸ್ಪಿ ಕೊಡ್ತಾನೆ, ಪೋಸ್ಟ್ಮ್ಯಾನ್ ಕೊಡ್ತಾನೆ. ಸರ್, ಈಗ ಒಂದು ಉದಾಹರಣೆ ಫಾರಂ ತೋರಿಸ್ತೀನಿ. ನಾನು ಹೇಳೋಷ್ಟು ಹತ್ರ ಕೊಡು. ಈಗ ನಿಮ್ಮ ಮಾರ್ನಾಗ ಹಣ ಕೊಡ್ತಲ್ಲಪ್ಪ, ಡಿಸೆಂಬರ್ ತಿಂಗಳದ ಅವಾಗ ಕೊಡ್ತೀವಲ್ಲ. ಹೌದು. ಈಗ 5 ತಿಂಗಳು ಲೇಟಾಗಿ ಕೊಟ್ಟಿ ಅಂತ ಇವ್ರು ಕಂಪ್ಲೇಂಟ್ ಮಾಡ್ಬೇಕು ಕೊಟ್ಟಿ ಅಂತಲ್ಲ. ಹೌದಾ ಇಲ್ಲ? ಅಷ್ಟು ಹೇಳು. ಹೌದು. ಹಾಂ, ಕಂಪ್ಲೇಂಟ್ ಮಾಡಿದ್ರ? ಮಾಡಿ. ಯಾಕೆ ಕೊಟ್ಟಿಲ್ಲ, ಯಾಕೆ ಲೇಟ್ ಮಾಡಿದೆ? ಅದು ಫಾರಂ ನಮ್ಮ ಹತ್ರ ಇಲ್ಲಿಗೆ ಉಳ್ಕಂತ ಸರ್. ಹ್ಞೂ ಹ್ಞೂ. ಹಿಂಗಾಗಿ ಅಲ್ಲೇ ಹಾಂ ಅದೇ ಜನವರಿಗೆ ಇವ್ರೇನು ಕಂಪ್ಲೇಂಟ್ ವಾಪಸ್ ಬೇಕಾ ದುಡ್ಡು ಕೊಡ್ತೇನೆ ಅಂತ ಹೇಳಿದೆ. ಹಂಗೇನು ಹೇಳಲ್ಲ ಸರ್. ಯಾಕಂದ್ರೆ 1000 ಇದ್ದಾರೆ ಬಂದರು. ಸಿದ್ಧಲಿಂಗ ಸ್ವಾಮಿ, ಒಂದು ಪ್ರಶ್ನೆ. ಸೆಟ್ರದ್ದು ಡಿಸೆಂಬರ್ ತಿಂಗಳ ದುಡ್ಡು ಬಂದಿಲ್ಲ ಕೇಳಿದ್ರೆ ಬಂದಿಲ್ಲ ಅಂತ ಇದ್ರಂತ 5 ತಿಂಗಳು 27 ತಿಂಗಳಕ್ಕೆ ಇವ್ರು ಇನ್ಸ್ಪೆಕ್ಟರ್ ನಿಮ್ಗೆ ಕಂಪ್ಲೇಂಟ್ ಮಾಡಿರು. ಸೆಟ್ಟರ್ ಕಂಪ್ಲೇಂಟ್ ಮಾಡಿದ ಮ್ಯಾಗೆ ದುಡ್ಡು ಕೊಟ್ಟರೆ ಹೌದಾ ಇಲ್ಲ? ಹೌದು. ಯಾಕೆ ಕಂಪ್ಲೇಂಟ್ ಮಾಡಿದ್ರು ಕೊಡ್ಬೇಕಂದ್ರೆ ಈಗ ಅವ್ರು ಏನ್ ಕೇಳಿದ್ರು? ಇವತ್ತು ಮೇ ಜೂನ್ ಕೇಳಿದ್ರು, ಬಂದಿಲ್ಲ ರೀ. ತಹಸೀಲ್ ಆಫೀಸ್ ಹೋಗ್ಬೇಕಂತ ಕೇಳ್ರಿ. ತಹಸೀಲ್ ಆಫೀಸ್ ಕೇಳಬೇಕು. ನೀವು ಒಂದು ಉತ್ತರ ನೋಡ್ರಿ, ಸರಿಗೆ ಸರಿಗೆ ಹೇಳಿದ್ರಿ. ನಾವು ಎಲ್ಲಿಗೆ ಡಿಸೆಂಬರ್ ತಿಂಗಳದ್ದು ಯಾಕೆ ಅದನ್ನ ಬಳಸ್ಕೊಂಡಿದ್ರೆ ಮರ್ತು ಬಿಡಿದ್ರೆ ಅದು ಫಾರ್ಮ್ ಬಳಸಿಕೊಂಡ್ ಹೆಂಗ್ ಬರ್ತದೆ ಸರ್? ನಾನು ಫಾರ್ಮ್ ತೆಗಿತಾರೆ ಸರ್. ಸರಿ, ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಡಿಸೆಂಬರ್ ತಿಂಗಳ ಅಮೌಂಟ್ ಕೊಟ್ಟೇ ಇಲ್ಲ ಕೊಟ್ಟಿ? ಮತ್ತೆ ಮೊದ್ಲು ಯಾಕೆ ಕೊಟ್ಟಿಲ್ಲ? ಮತ್ತೆ ಫಾರಂ ಬಂದಿಲ್ಲ ಸರ್. ಕಂಪ್ಲೇಂಟ್ ಕೊಟ್ಟ ಮೇಲೆ ಫಾರಂ ಬಂತ ಅನ್ನೋದು ಹಿಂಗಾನೆ ಹಿಂಗಂತ ಸರ್. ಅದಕ್ಕೆ ಹೈಯರ್ ಆಫೀಸರ್ನ ಭೇಟಿಯಾಗ್ರಿ ಅಂತ ಹೇಳಕತ್ತೀನಿ ಬರ್ರಿ. ಅಲ್ಲ ಈಗ ಇವಿಷ್ಟು ಇವತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.